ಅವರೆಲ್ಲ ವಾಣಿಜ್ಯನಗರಿ ಹುಬ್ಬಳ್ಳಿಯ ಪ್ರತಿಭೆಗಳು. ಲಾಕ್ಡೌನ್ ಸಂದರ್ಭದಲ್ಲಿ ಬೇಸತ್ತು ಮನೆಯಲ್ಲಿ ಕುಳಿತುಕೊಂಡಿದ್ರು. ಆದರೆ ಇಲ್ಲೊಂದು ಸಂಸ್ಥೆ ನಡೆಸಿದ ಸ್ಪರ್ಧೆಯಿಂದ ತಮ್ಮಲ್ಲಿರುವ ಪ್ರತಿಭೆಯನ್ನು ಪ್ರದರ್ಶಿಸಿ ವಿಜೇತರಾಗಿದ್ದಾರೆ. ಅಷ್ಟಕ್ಕೂ ಯಾವುದು ಆ ಸ್ಪರ್ಧೆ, ಅಲ್ಲಿ ನಡೆದಿರುವುದಾದರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಇಲ್ಲಿ ತಲೆಗೆ ಕಿರೀಟ ಧರಿಸಿಕೊಂಡು ಕೈಯಲ್ಲಿ ಪುರಸ್ಕಾರದ ನೆನಪಿನ ಕಾಣಿಕೆ ಹಿಡಿದುಕೊಂಡು ನಿಂತಿರುವವರು ಹುಬ್ಬಳ್ಳಿಯ ಪ್ರತಿಭೆಗಳು. ಹುಬ್ಬಳ್ಳಿಯಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಸುದೀಶ ಇವೆಂಟ್ಸ್ ಆಯೋಜನೆ ಮಾಡಿದ ಮಿಸ್ ಹುಬ್ಬಳ್ಳಿ 2020 ಆನ್ಲೈನ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮದೇ ಆದ ಪ್ರತಿಭೆಯನ್ನು ತೋರಿಸಿದ್ದಾರೆ. ವಾಣಿಜ್ಯನಗರಿ ಹುಬ್ಬಳ್ಳಿ ಅಂದರೆ ಪ್ರತಿಭಾವಂತ ಯುವ ಸಮುದಾಯಕ್ಕೆ ಏನೂ ಕಡಿಮೆ ಇಲ್ಲ. ಅದರಲ್ಲೂ ಮಹಿಳೆಯರಂತೂ ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು ಎಂಬುವಂತೆ ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ತಮ್ಮಲ್ಲಿರುವ ಕಲೆಯನ್ನು ಪ್ರಸ್ತುತಪಡಿಸಿದ್ದಾರೆ. ಸುದೀಶ ಇವೆಂಟ್ಸ್ 15 ದಿನಗಳಿಂದ ಯುವತಿಯರಿಗೆ ರಸಪ್ರಶ್ನೆ ಹಾಗೂ ವಿವಿಧ ಟಾಸ್ಕ್ ಕೊಟ್ಟು ಮಹಿಳೆಯರಲ್ಲಿರುವ ಕಲೆಯನ್ನು ಹೊರಹಾಕುವ ಮೂಲಕ ಪ್ರತಿಭೆಗೆ ಸೂಕ್ತ ವೇದಿಕೆ ಕಲ್ಪಿಸಿದ್ದಾರೆ. ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಿದವರಲ್ಲಿ ಮಿಸ್ ಹುಬ್ಬಳ್ಳಿಯಾಗಿ ಜಯಶ್ರೀ ಬಾಬರ್ ಪ್ರಥಮ ರನ್ನರ್ ಆಗಿ, ಸೌಮ್ಯ GS ದ್ವಿತೀಯ ರನ್ನರ್, ಲಕ್ಷ್ಮೀ ಹುಂಡೇಕರ್ 3ನೇ ರನ್ನರ್ ಆಗಿ, ಪ್ರಿಯಾಂಕಾ ಕರ್ಜಗಿಮಠ್ ಬಹುಮಾನ ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನು ಸ್ಪರ್ಧೆಯಲ್ಲಿ ವಿಜೇತರಾದ ಪ್ರತಿಭೆಗಳಿಗೆ ಕಿಡ್ ಮಾಡೆಲ್ ಇಂಡಿಯಾ ಮತ್ತು ಲಿಟಲ್ ಪ್ರಿನ್ಸಸ್ ಆಫ್ ಕರ್ನಾಟಕ ಆಗಿರುವ ಋತು ಸಜ್ಜನ್ ಕಿರೀಟ ತೊಡಿಸಿ ಅಭಿನಂದನೆ ಸಲ್ಲಿಸಿದರು. ಒಟ್ಟಿನಲ್ಲಿ ಪ್ರತಿಯೊಂದು ಮಹಿಳೆಯಲ್ಲಿಯೂ ಕಲೆ ಇರುತ್ತದೆ. ಇಂತಹ ಕಲೆಯನ್ನು ಪ್ರೋತ್ಸಾಹಿಸುವ ಕಾರ್ಯವನ್ನು ಮಾಡುತ್ತಿರುವ ಸುದೀಶ ಇವೆಂಟ್ಸ್ಗೆ ಯುವತಿಯರು ಅಭಿನಂದನೆ ಸಲ್ಲಿಸಿದರು. ನನ್ನ ಹೆಸರು ಸೌಮ್ಯ ನಕ್ಷತ್ರಿ. ಫಸ್ಟ್ ರನ್ನರ್ ಅಪ್ ಆಗಿದ್ದೀನಿ. ಆ್ಯಕ್ಚುಲಿ ಲಾಕ್ಡೌನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಂದರೆ ತುಂಬ ಬೋರ್ ಆಗಿತ್ತು. 1 ಮಂತ್ ಆಗುತ್ತೆ, 2 ಮಂತ್ ಆಗುತ್ತೆ ಅಂದ್ಕೊಂಡ್ರೆ 6-7 ಮಂತ್ಸ್ ಹೋಗೋದು. ಆಲ್ರೆಡಿ ಆಲ್ಮೋಸ್ಟ್ 1 ಇಯರ್ ಆಗೋಕೆ ಬಂತು. ಸೊ ಪೇಪರಲ್ಲಿ ಆ್ಯಡ್ ನೋಡಿದ್ವಿ ಮಿಸ್ ಹುಬ್ಳಿ ಬಗ್ಗೆ. ಪಾರ್ಟಿಸಿಪೇಟ್ ಮಾಡಿ ನೋಡೋಣ, ಟ್ರೈ ಮಾಡೋಣ, ಆದರೆ ಆಗಲಿ ಅಂತ ಟ್ರೈ ಮಾಡಿದೆ. ಆವಾಗ ರಾಘವೇಂದ್ರ ಸರ್ ತುಂಬ ಚೆನ್ನಾಗಿ ಕ್ವೆಶನ್ಸ್ ಅದು ಕೇಳ್ತಿದ್ರು. ನಮ್ಮದು ಬ್ಯೂಟಿ ಜೊತೆಗೆ ಬ್ರೈನು ವಾಶಪ್ ಮಾಡೋ ಹಾಗೆ ಬ್ರೈನ್ ಎನ್ಹ್ಯಾನ್ಸ್ ಮಾಡಿದ್ರು ಆ್ಯಕ್ಚುಲಿ. ಸೊ ಕ್ವೆಶನ್ಸಿಂದ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಜನರಲ್ ನಾಲೆಜ್ ಬಗ್ಗೆ, ಧಾರವಾಡ ಡಿಸ್ಟಿಕ್ ಬಗ್ಗೆ ತುಂಬ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ಟಾಸ್ಕ್ ಕೊಟ್ಟರು, ಪೊಲೀಸ್ ಅವ್ರ ಜೊತೆ, ಡಾಕ್ಟರ್ಸ್ ಜೊತೆ ಎಲ್ಲ ಫೋಟೋ ತೊಗೋಬೇಕು ಅಂತ. ಬಿಕಾಸ್ ಅವ್ರು ಕೋವಿಡ್ ವಾರಿಯರ್ಸ್ ಅಲ್ಲ, ಎಷ್ಟೊಂದೆಲ್ಲ ಹೆಲ್ಪ್ ಮಾಡಿದ್ದಾರೆ. ಸೊ ನಾವು ಆ ಟಾಸ್ಕನ್ನು ರೆಗ್ಯುಲರಾಗಿ ಮಾಡಿದ್ದೀವಿ. ಸೊ ನಾನು ನನ್ನ ಕಡೆಯಿಂದ 100% ಎಫರ್ಟ್. ಸೆಕೆಂಡ್ ಪ್ರೈಸ್. ಆಮೇಲೆ ಇದು ಸುದೀಶ ಇವೆಂಟ್ಸ್ ಅವ್ರು ನಡೆಸೋದು ಮಿಸ್ ಹುಬ್ಬಳ್ಳಿ ಕಾಂಟೆಸ್ಟ್ ಬಗ್ಗೆ ಗೊತ್ತಾಯಿತು. ಅದು ಪಾರ್ಟಿಸಿಪೇಟ್ ಮಾಡಿದೆ, ವಿನ್ನರ್ ಆಗಿಯೂ ಸೆಲೆಕ್ಟ್ ಆದರೆ ಇದು ಆನ್ಲೈನ್ ಮನೆಯಲ್ಲಿರೋರಿಗೆ ಬೇಜಾರಾಗ್ತಿತ್ತು, ಟೈಮ್ ಪಾಸ್ ಆಗ್ತಿತ್ತು. ಆಮೇಲೆ ಡಿಫ್ರೆಂಟ್ ಟಾಸ್ಕ್ ಕೊಡ್ತಿದ್ರು ಇದು ಕಾಂಪಿಟೇಷನಲ್ಲಿ. ಆಮೇಲೆ ಈವ್ನಿಂಗ್ ಕ್ವಿಜ್ ಸೆಷನ್ ಇರ್ತಿತ್ತು. ಪಾರ್ಟಿಸಿಪೇಟ್ ಮಾಡಿ ಖುಷಿ ಆಯಿತು. ಇದು ಸುದೀಶ ಇವೆಂಟ್ಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮೊದಲು ಸುದೀಶ ಇವೆಂಟ್ಸ್ನಲ್ಲೂ ಕಾಂಪಿಟೇಷನ್ ಮಾಡಿದೆ. ಅದರಲ್ಲಿ ನನಗೆ ತೃತೀಯ ಸ್ಥಾನ ಬಂತು. ಮತ್ತು ನಾನೀಗ ಈ ಕ್ರೌನ್ ಇವ್ರ ಮಿಸ್ ಹುಬ್ಳಿಗೆ ಕೊಡೋದಕ್ಕೇನು ಬಂದಿದೆ. ಅಂದರೆ ನನಗೆ ತುಂಬ ಚೆನ್ನಾಗಿ. ಬಿಗ್ TV ನ್ಯೂಸ್ ಹುಬ್ಬಳ್ಳಿ.